ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸ್ತಿದ್ದೀರಿ ಆದ್ರೆ ಎಲ್ಲ ಪಾರಿಸಿದೀವಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನವರು ಒಬ್ರಿಗೊಬ್ರು ಬೆಟ್ ಮಾಡಿ ತೋರಿಸ್ಕೊಂಡು ನಮಗೆ ಅನ್ಯಾಯ ಮಾಡ್ತಾರೆ ಅನ್ನೋ ಜನರ ಆರೋಪ. ನೀರಿದ್ದಿದ್ರೆ ಖಂಡಿತ ತಮಿಳುನಾಡಿಗೆ ಬಿಡ್ತಾ ಇದ್ವಿ ಅಲ್ವಾ. ಆಮೇಲೆ ಮಾಮೂಲಿ ಎಷ್ಟು 3,000 ಕ್ಯೂಸಿಕ್ಸ್ ನೀರು ಹೋಗ್ತಾ ಇದೆ. ಅದು ನ್ಯಾಚುರಲ್ ಆಗಿ ಇಲ್ಲಿಂದ ಕಾವೇರಿ ಸಮುದ್ರ ಹೋಗೋವರೆಗೂ ಕೂಡ ಕುಡಿಯೋ ನೀರಿಗೆ ಮತ್ತು ಹಸುಗಳಿಗೆ ಪ್ರಾಣಿಗಳಿಗೆಲ್ಲ ಬೇಕಲ್ಲ ನೀರು. ಅಂತರ್ಜಲ ಹೆಚ್ಚಾದಕ್ಕೆ ಬೇಕೇ ಬೇಕಲ್ಲ, ಸಹಜವಾಗಿ ಅರಿಯೋ ನೀರು ಅದಷ್ಟೇ. ನಾಳೆ ಬೆಂಗಳೂರು ಬಂದಿದೆ ಬಿಎಂಟಿಸಿ ಬಸ್ ಪಾಸ್ ಸಂಚಾರ ಹೇಗಿರುತ್ತೆ ಈಗ? ನೆಲ ಜಲ ಭಾಷೆ ಬಗ್ಗೆ ಆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಬಿಎಂಟಿಸಿಯವರು KSRTCಯವರು ಹಿಂದೆ ಎಲ್ಲ ಭಾಗವಹಿಸಿದ್ದಾರೆ, ಅವರು ಯೂನಿಯನ್ ಲೀಡರ್ಸ್ ತೀರ್ಮಾನ ಮಾಡ್ಕೊಳ್ತಾರೆ. ಸರ್, ಈಗ ನಾಳೆ ನಾಳೆ ಬಂದಿದೆ ಮತ್ತೆ 27ನೇ ತಾರೀಕು ಮಾಡ್ತೀವಿ, ಶುಕ್ರವಾರ ಮಾಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಒಂದು ದಿನ ಎಲ್ಲರೂ ಮಾಡಿದ್ರೆ ಒಳ್ಳೇದು ಅಷ್ಟೇ, ಮಾಡಿ ಅಂತ ನಾವು ಸರ್ಕಾರ ಹೇಳೋಕ್ಕಾಗೋದಿಲ್ಲ. ಆದರೆ ನಮ್ಮ ಜಲ ನೆಲ ಭಾಷೆಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅನೇಕ ದಶಕಗಳಿಂದ ಕೂಡ ಹೋರಾಟ ಮಾಡಿದ್ದಾರೆ, ಬಂದು ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ ಅಲ್ವಾ. ಅದರಿಂದ ಯಾವತ್ತ ನಾವು 2 ದಿನ ಮಾಡಿದ್ರೆ ಜನಕ್ಕೆ ಸಹಜವಾಗಿ ತೊಂದರೆ ಆಗುತ್ತೆ.